ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಾನು ಜಾನಪದ ರಂಗಭೂಮಿಯ ಕಲಾವಿದ ಚಂದ್ರ ಎಸ್ ಬಟಗೇರಿ ನರಸಂಪಾಯಿಸಿದ ಶ್ರೀಕೃಷ್ಣ ರಂಗ ರಂಗಪ್ರಯೋಗವನ್ನು ವಾಚನ ಮಾಡ್ತಾಯಿದ್ದೀವಿ ಇಲ್ಲಿಯವರೆಗೆ ಶ್ರೀಕೃಷ್ಣ ಹಾಗೂ ಒಂದು ವಾಕ್ವಾದವನ್ನು ಕೇಳ್ತಾ ಬಂದಿದ್ದೀವಿ ಸತ್ಯಭಾಮೆ ಕೇಳುವಂಥ ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟುಕೋತಾ ಬಂದಿದ್ದಾನೆ ತ್ರಿಪುರ ಸಂವಾದ ಕುರಿತು ಹೇಳಕೋತಾ ಬಂದು ಹಾಗೆ ಐದು ಮಂದಿ ಪಾಂಡವರಲ್ಲಿ ಜ್ಯೇಷ್ಠನ ಅಂತ ಕರ್ಣನ ಜನನ ಸುದ್ದಿಯನ್ನು ಹಿಡಿದಂಥ ಕೃಷ್ಣ ಪರಮಾತ್ಮ ಆತ ಬಯಸಿದರೆ ಕೌರವ ಪಾಂಡವರು ಸಮ್ಮಿಳಿತರಾಗಿ ಆತನನ್ನು ರಾಜನನ್ನಾಗಿ ಮಾಡಬಹುದಾಗಿತ್ತು ಆದರೆ ಕರ್ಣ ದುರ್ಯೋಧನಿಗೆ ನಿಷ್ಠರನಾಗಿ ಸ್ವಾಮನಿಷ್ಠನಾಗಿ ಇರುವುದರಿಂದ ಆತನು ಪಾಂಡವರ ಪಕ್ಷ ಸೇರಲಿಕ್ಕೆ ಬಯಸುವುದಿಲ್ಲ ಅದಕ್ಕಾಗಿ ಸತ್ಯಭಾಮ ಕೇಳಿದಂಥ ಪ್ರಶ್ನೆ ಕಲಹಬಾರದ ಹಾಗೆ ಕರ್ಣನನ್ನು ನೀ ಕೊಂದೆ ಅಂತಂದಾಗ ನಾನು ಧರ್ಮವನ್ನು ಉಳಿಸುವುದಕ್ಕಾಗಿ ಕರ್ಣನಿಗೆ ಪರಿಪರಿಯಿಂದ ಕೇಳಿದರೂ ಕೂಡ ಆತ ನಾನು ಹೇಳಿದ ಮಾತು ನನಂದೇಕ ಪಡೆದ ಐದು ಮಂತ್ರಗಳಲ್ಲಿ ಮೊದಲೀಗ ನೀನು ನಿನ್ನ ಬಲಿಯ ಜಿಷ್ಠರ ದೇವ ಆಮೇಲೆ ಕಲಿ ಭೀಮಾ ಫಲಗುನೂ ನಾಲ್ಕನೆಯೊಳ ಐದನೇಯಲ್ಲಿ ನಕುಲ ಸಹದೇವರಾದರೂ ಬಳಿಕ ಮಾದ್ರಿಯ ದೇವಿಯದಲ್ಲಿ ಒಂದು ಮಂತ್ರದಲ್ಲಿ ಅಂತ ತಿಳಿಸಿ ಹೇಳಿದರು ಕೂಡ ಸ್ವಾಮಿನಿಷ್ಠ ಕರ್ಣ ಈತ ಪಾಂಡವರ ಪಕ್ಷಕ್ಕೆ ಬಾರದೇ ಇದ್ದರೂ ಕೂಡ ದುರ್ಯೋಧನಿಗೆ ನಿಷ್ಠನಾಗಿ ಆತನು ಹೋರಾಡಿ ಆತನು ದಾನಶೀರಳ ಕರ್ಣ ಅಪ್ರತಿಮ ವೀರ ಕರ್ಣ ಅಂತ ಹೇಳಿ ಆತನ ಒಂದು ಧರ್ಮ ಕಾರ್ಯಕ್ಕಾಗಿ ನಾವು ಶ್ಲಾಘಿಸಲೇಬೇಕು ಆತನಿಗೆ ನಾನೇನು ಅದನ್ನು ಮೋಸ ಮಾಡಿಲ್ಲ ಇದ್ದದ್ದನ್ನೇ ಯಥಾವತ್ತಾಗಿ ಹೇಳಿದರೂ ಕೂಡ ಆತನ ಸ್ವಾಮಿನಿಷ್ಠೇನು ನಾವು ಮೆಚ್ಚಬೇಕು ಕಷ್ಟ ಅಲ್ಲದೆ ಎಲ್ಲದಕ್ಕೂ ಕಾರಣೀಕರ್ತನ ಅಂತ ನಾನು ಎಲ್ಲರ ಒಂದು ಸಂರಕ್ಷಣೆ ಮಾಡಿದರೂ ಕೂಡ ನೀನು ಹೇಳುವಂಥ ಮಾತು ಏನಿದೆ ಹೇಳು ತಿರಿದುಂಬುದರ ಕೈಯಲ್ಲಿ ಕಪ್ಪು ಕೊಟ್ಟೆ ಸ್ವಾಮಿ ಪರಮಾತ್ಮ ನಿನ್ನನ್ನು ಯಾರು ನಂಬಿದಾರ ಯಾರು ನಿನ್ನನ್ನು ಕೊಂಡಾಡಿದಾರ ಅಂಥವ್ರ ಕೈಯೊಳಗೆ ನೀನು ಏನು ಮಾಡಿದೆ ಅಂದರೆ ತಿರ್ಕೊಂಡು ಬಂದು ಊಟ ಮಾಡುವಂಗೆ ಅವ್ರ ಕಡೆ ಭಿಕ್ಷಾಪಾತ್ರೆಯನ್ನು ಕೊಟ್ಟಿ ಭಾಮ ಹಾಗೆ ಮಾತಾಡಬಾರ್ದು ನಾನು ಎಲ್ಲರಿಗೂ ಅಕ್ಷಯಾಂಬರವನ್ನು ನೀಡಿ ಎಲ್ಲರನ್ನು ಸಂರಕ್ಷಣೆ ಮಾಡಿದರೂ ಕೂಡ ಅವರಿಗೆ ನನ್ನ ಒಂದು ಮಹತ್ವ ಗುರುತಾಗಬೇಕಂತಂದರೆ ಅಂಥ ಎಷ್ಟೋ ಮಂದಿ ಸಾಧು ಸಂತರು ಸಾಧುಸಂತರು ದಾಸವರಣ್ಯರು ಅವರು ಕೂಡ ನನ್ನ ನಾಮವನ್ನು ಎಲ್ಲ ಕಡೆಗೂ ಪ್ರಸಾರ ಮಾಡಿ ಪರಮಾತ್ಮನ ಲೀಲೆಗಳನ್ನು ಕೊಂಡಾಡ್ತಾ ಕೊಂಡಾಡ್ತಾ ಭಕ್ತರೇ ಒಂದು ಅಮೃತ ಹಸ್ತದಿಂದ ಬಂದಂಥ ಒಂದು ಅನ್ನ ಪ್ರಸಾದವನ್ನು ಅಮೃತವನ್ನಾಗಿ ಮಾಡೋರು ಊಟ ಮಾಡಿದ್ದಾರೆ ಹಾಗೇನು ನೀನು ಹೇಳಿದಂಥ ಮಾತು ನೀವು ಏನದಂತ ಸ್ವಾಮಿ ನಿನ್ನನ್ನು ನಂಬಿದ ಎಷ್ಟೋ ಶರಣರಿಗೆ ದಾಸರು ಮಣಿಗಳಿಗೆ ಸಹಿತ ತುತ್ತ ಅನ್ನ ಸಿಗದಂಗೆ ಮಾಡಿದಿ ಅವರ ಕೈಯಾಗ ನೀನು ತಿಳ್ಕೊಂಡು ತಿನ್ನುವಂಥ ಒಂದು ಕಪ್ಪು ಕೊಟ್ಟಿ ನಿನ್ನನ್ನು ನಂಬಿ ಯಾರೂ ಉದ್ಧಾರ ಆಗಿಲ್ಲ ಯಾರೂ ಬದುಕಿಲ್ಲ ಅಂತ ನೀವು ಹೇಳ್ತೀ ಕರೆ ನೋಡು ಸತ್ಯಭಾಮಾ ವಿಚಾರ ಮಾಡುವಂಥ ಮಾತಿದು ಅದು ಹೇಗ್ರಿ ಸ್ವಾಮಿ ಬಿಡಿಸಿ ಹೇಳ್ರಿ ನೋಡು ಭಾಮಾ ಲೋಕದೊಳಗೆ ಕ್ಯಾಮಿ ಹಾಕಿದವರು ಎಲ್ಲರೂ ಸಾಧುರಲ್ಲ ಯಾರು ಕ್ಯಾಮಿ ಹಾಕಿರ್ತಾರೆ ಅವರು ಎಲ್ಲರೂ ಸಾಧುರಾಗಲಿಕ್ಕೆ ಸಾಧ್ಯವಿಲ್ಲ ಅಷ್ಟೇ ಜನಿವಾರ ಹಾಕಿದವರೆಲ್ಲರೂ ಬ್ರಾಹ್ಮಣರಲ್ಲ ಇದು ಸತ್ಯ ಮಾತು ಕೇಳ್ಕೋ ಅಷ್ಟೇ ಅಲ್ಲೇ ಈ ಮಸಂತ ಮಾಲೆ ಮಾಲಿ ಹಾಕಿದವರೆಲ್ಲರೂ ಸಂತರಲ್ಲ ಅಷ್ಟೇ ಯಾಕೆ ಕರಿ ಹರಿವೆ ಹಾಕಿಕೊಂಡು ನಾವು ಭಕ್ತ ಅಂತಾರಲ್ಲ ಅವರು ನಿಜವಾದಂಥ ಭಕ್ತರಾಗಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಆ ನಿಷ್ಠೇಮ ನಿಷ್ಠೆಗಳನ್ನು ಯಥಾ ಪ್ರಕಾರವಾಗಿ ಅವರು ಪೂಜಾವಿಧಿಗಳನ್ನು ಮಾಡ್ತಾರವಾಗಷ್ಟೇ ಅಲ್ಲ ಜೀವನದೊಳಗೆ ಅನುಷ್ಠಾನದಾಗುತ್ತಂದರೆ ಅವರು ನಿಜವಾದಂಥ ಅಯ್ಯಪ್ಪ ಸ್ವಾಮಿಯ ಭಕ್ತರು ಮತ್ತು ಯಾರೇ ಸ್ವಾಮಿ ಅವರು ನೋಡು ಯಾರು ಸಾಧು ಸಂತರು ಅನ್ನೋದನ್ನು ಹೇಳ್ತಾನೆ ನಿಜವಾದ ಬ್ರಹ್ಮ ಉಪದೇಶವನ್ನು ತಿಳಿದವನೇ ಬ್ರಾಹ್ಮಣ ಅಂದ್ರೇನು ಬ್ರಹ್ಮತತ್ವ ಅಂದರೆ ಯಾರು ನಾನು ಯಾರು ನಾನು ಎಲ್ಲಿಂದ ಬಂದೆ ನನ್ನ ಕರ್ತವ್ಯ ಕರ್ಮಗಳೇನು ನನ್ನಂತೆಯೇ ಪರರು ಎನ್ನುವಂಥ ಭಾವವನ್ನು ಯಾರು ಇಟ್ಕೋತಾರೆ ಅವರೇ ನಿಜವಾದ ಬ್ರಾಹ್ಮಣರು ಮುಂದೆ ಪರಮಾತ್ಮನ ನಿಜ ಸ್ವರೂಪನು ಅರಿತುಕೊಂಡಾತನೇ ಶರಣ ಹಾಗೆ ಎಲ್ಲರಿಗೂ ಶರಣ ಆಗಲಿಕ್ಕೆ ಬರುವುದಿಲ್ಲ ಶರಣ ಪದವನ್ನು ಎಲ್ಲರಿಗೂ ಬೆಳೆಸುವುದು ಯೋಗ್ಯವಲ್ಲ ಶರಣ ಅನ್ನುವಂಥದ್ದು ಶ್ರೇಷ್ಠ ಅಂಥ ಒಂದು ಸ್ಥಾನ ಅಂಥ ಒಂದು ಸ್ಥಾನದಂತ ಅವರಿಗೆ ಬೇಕು ಮುಂದೆ ಸಕಲಚರಾಚಾರ್ಯ ಜೀವರಾಶಿಗಳಿರ್ತಕ್ಕಂಥ ಚೈತನ್ಯ ಅದು ಎಲ್ಲರಲ್ಲಿಯೂ ಇದೆ ಎಂದು ತಿಳಿದುಕೊಂಡು ಸದಾವು ಕಾಲವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರೋದು ಅವನೇ ನಿಜವಾದಂಥ ಸಂತ ಅಂದರೆ ಶೇವಾಗಮನದಿಂದ ತನುಮನದನವನ್ನು ಸಮರ್ಪಿಸಿ ತ್ಯಾಗ ಮಾಡಿ ಹರಿಹರರ ಅಭೇದ ಸ್ಥಿತಿಯನ್ನು ಅರಿತು ಸ್ವರೂಪಾನಂದದಲ್ಲಿ ಸದಾ ಲೋಲಾಡುವ ಆತನೇ ಅಂತ ಅಯ್ಯಪ್ಪ ಸ್ವಾಮಿ ಭಕ್ತ ಆತನೇ ಒಂದು ಗುರುಸ್ವಾಮಿ ಅಂತ ತಿಳಿಬೇಕು ಉಳಿದವರೆಲ್ಲರೂ ಉದರ ನಿಮಿತ್ತ ಬಹುಕೃತ ವೇಷಂದಂಗೆ ಹೊಟ್ಟೆ ತುಂಬಿಸಿಕೊಳ್ಳುವಾಗೆ ಕೊಳ್ಳುವ ಸಲುವಾಗಿ ಈಗ ಸಾಧುಗಳಾಗಲಿ ಸಂತರಾಗಲಿ ಆಗಬಾರದು ಅಂತ ಸಾಧು ಅಂತಂದರೆ ಹೇಗಿರಬೇಕಂದ್ರೆ ಆತನಿಗೆ ಆಸ್ತಿ ಇರಬಾರದು ಆತನಿಗೆ ಹೇಗಿರಬೇಕಂತಂದರೆ ಕೈಯಲ್ಲಿ ಒಂದು ಬೆತ್ತ ಹಾಗೆ ಮತ್ತೊಂದು ಒಂದು ಕೈಯಲ್ಲಿ ಜೋಳಿಗೆ ಇದ್ದರೆ ಸಾಕು ಜಗತ್ತು ಕಲ್ಯಾಣ ಮಾಡುವಂಥ ಒಂದು ಶಕ್ತಿ ಸಾಧು ಸಂತರಲ್ಲಿದೆ ಅಂಥವರಿಗೆ ನಿಜವಾದಂಥ ಬೇಕು ಅಂಥವರಿಗೆ ಬ್ರಾಹ್ಮಣರನ್ನು ಬೇಕು ಅವಿ ನಿಜವಾದಂಥ ಭಕ್ತರು ಅಂತನಬೇಕು ನಾಯ್ತು ಬಿಡ್ರಿ ಸ್ವಾಮಿ ಅದು ಹೇಗಂತೇಳಿ ನೀವು ನಮಗೆ ಟಿಶ್ ಹಂಗೆ ಹೇಳಿರಿ ನೋಡು ಸತ್ಯಭಾಮ ಒಬ್ಬ ಕುಂಬಾರ ಗಡಿಗೆ ಮಾಡಿ ಎಲ್ಲ ಗಡಿಗಳನ್ನು ಸುಡ್ತಾನೆ ಆದರೆ ಕೊಂಡುಕೊಳ್ಳೋ ಮನುಷ್ಯ ಏನು ಮಾಡ್ತಾನೆ ಆತ ಹೋಗಿ ಗಡಿಗೆಯನ್ನು ಬಾರಿಸ್ತಾನೆ ಯಾವ ಗಡಿಗೆಗಳಿಗೆ ಸರಿಯಾದ ಒಂದು ನಾದ ಹೊಳ್ದಾರೋ ಆ ಗಡಿಗೆಯನ್ನು ಮಾತ್ರ ತೊಗೊಂಡು ಹೋಗ್ತಾನೆ ಯಾಕೆ ಅದು ಪಕ್ಕಾ ಸುಟ್ಟತಿ ಅನ್ನುವಂಥ ಭಾವ ಹೌದಲ್ರಿ ಸ್ವಾಮಿ ಹಾಗೆ ಭಕ್ತರಲ್ಲಿ ಕೂಡ ಹಿಂದಕ್ಕೆ ಏನು ಮಾಡಂತಂದರೆ ನನ್ನ ಒಂದು ಪಾಂಡರಂಗ ಅವತಾರದೊಳಗೆ ನಾನು ಪಾಂಡರಪುರದಲ್ಲಿ ನೆಲೆಸಿದಾಗ ನನ್ನ ಭಕ್ತ ಅಂತ ಗೋರಾ ಗಡಿಗಗಳನ್ನು ಮಾಡ್ತಾ ಇದ್ದ ಎಲ್ಲ ಶರಣರು ಬಂದು ಸಂತರು ಬಂದು ಆತನ ಮನೆಯಲ್ಲಿ ಪ್ರಸಾದ ಮಾಡಿದ ನಂತರ ಜ್ಞಾನದೇವರ ಅಪ್ಪಣೆಯ ಪ್ರಕಾರ ಈ ಎಲ್ಲ ಗಡಿಗೆಗಳ ಇಲ್ಲ ನೋಡಂದ ಕ್ಷಣ ಆತ ಎಲ್ಲರ ತಲೆಯ ಮೇಲೆ ತನ್ನ ಒಂದು ಒಂದು ಕೊಡತೆಯನ್ನು ಇಟ್ಟು ನೋಡ್ತಾ ಪರೀಕ್ಷೆ ಬರುವಾಗ ಆವಾಗ ಒಬ್ಬ ಸಂತ ಆತನು ನಮಗೆಲ್ಲ ನಾಮದೇವ ಅನ್ನುವಂಥ ದೊಡ್ಡ ಸಂತ ಆತನು ಹಾ ಅನ್ನುವಂಥ ಒಂದು ಶಬ್ದವನ್ನು ಹೊಡೆಸ್ತಾನೆ ಇದು ಇನ್ನೂ ಸುಟ್ಟಿಲ್ಲ ಅಂತ ಹೇಳ್ಕೊಂಡು ಅಂದರೆ ನಾವು ಸಾಧು ಸಂತರು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವುದು ಬಹಳ ಮಹತ್ವದ ಕಾರ್ಯ ಅಂಥ ಒಂದು ನಾದ ಇರುವಂಥ ನನ್ನ ಭಕ್ತರು ಯಾರ್ದಾರು ಅವ್ರನ್ನ ನಾನು ಉದ್ಧಾರ ಮಾಡಿ ಮಾಡ್ತೀನಿ ಅವು ಉಳಿದವರೆಲ್ಲ ನಾದ ಹೊಂದದ ಗಡಿಗಳು ಅವು ಹುಡ್ತಾವೆ ಸಾಯ್ತವೆ ಗಡಿ ಹೆಂಗೆ ಹೊಡಿತಾವೆ ಮತ್ತು ಮಣ್ಣಾಗಿ ಮತ್ತು ಹುಡ್ತವೆ ಹಾಗೆ ಹೀಗೆ ಹುಟ್ಟುದು ಸಾಯುವುದಿಲ್ಲ ತಪ್ಪಿದ್ದಲ್ಲ ಯಾವ ನಿಜವಾದಂಥ ಶರಣ ಯಾರ್ದಾರ ಅವರನ್ನು ಎತ್ತಿಕೊಂಡು ನನಗೆ ಅವನ ಯೋಗ್ಯ ಸ್ಥಾನವನ್ನು ಕೊಡ್ತನು ಹ್ಞೂ ಮುಂದೆ ಏನು ಸತ್ಯಭಾಮ ನೋಡ್ರಿ ಪರಮಾತ್ಮ ಗ್ವಾಡಿ ತೊಳಿರಿ ನೀವು ರಾಡಿ ಹೊರದನ್ನ ಅಲ್ಲ ಗ್ವಾಡಿನ ಗ್ವಾಡಿ ಅದು ಹೊಂಡೋದನ್ನ ರಾಡಿ ಅಲ್ಲ ಗ್ವಾಡಿ ತಯಾರು ಅದರಿಂದ ಮಣ್ಣಿನ ರಾಡಿಯಿಂದ ಅನ್ಕೊಲ್ ರಾಡಿ ಹೊಂದ ಅದರಂಗ ನೀವೆಲ್ಲ ಇಷ್ಟೆಲ್ಲ ಮಾಡಿದಿರಿ ಅಲ್ಲೋ ನಾ ಇಷ್ಟೆಲ್ಲ ನಿನ್ನ ಸರಿಯಾಗಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬಂದರೂ ಕೂಡ ಅವಾಗ ನೀನು ಗ್ವಾಡಿ ತೊಳೆದಂಗೆ ಹೊಡೋವಂಥ ರಾಡಿ ಅಂತ ತಿಳ್ಕೊಂಡಿರಿ ಹಾಗಲ್ಲ ನಾನೇನು ಮಾಡಿದೇನು ನೀನು ಬಹಿರಂಗಕ್ಕೆ ನಿಂತು ಕೇಳ ಹತ್ತಿ ಅಂದಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾದದ್ದು ನನ್ನ ಕರ್ತವ್ಯ ಅದ ನೋಡು ಸತ್ಯಭಾಮ ಗಂಧ ಹೆಂಡ್ರ ಜಗಳಂದ್ರೆ ಹೆಂಗಿರಬೇಕಂದ್ರೆ ಅದು ಗಂಧ ತಿಡಿದಂಗೆ ಇರಬೇಕು ಸಂಸಾರ ಮೇಲೆ ಸುಖ ದುಃಖ ಇರುವುದನ್ನ ಕಷ್ಟ ನಷ್ಟ ಬರುವನ ಗಂಡ ಹೆಂಡತಿರೋ ಜಗಳ ಇರಬೇಕು ಅದು ಬಾಗಿಲು ಒಳಗನ ಇರಬೇಕು ಹೌದಲ್ಲ ಅದು ಬಿಟ್ಟು ಬಹಿರಂಗ ಬಂದರೆ ಏನಾಗ್ತದೆ ಹ್ಞೂ ಆಯ್ತು ಬಿಡ್ರಿ ಸ್ವಾಮಿ ನಡೆಯುವಡ್ತಾನವಲ್ಲ ರೀ ಮತ್ತೆ ಕುಂತಾನ ಯಾರ ಎಡ್ತಾರೇನು ರೀ ಹಾಗೆ ಮ್ಯಾಲೆ ನೀವು ಅದೇನು ಹೇಳಕ್ಕೆ ಹೋಗಬೇಡ್ರಿ ಸರಳ ನನ್ನ ಮಂದಿರಕ್ಕೆ ನೆಡಿರಿ ನೋಡು ಬಾಮಾ ಹೀಗೆ ನಾನು ಕರೆದ್ರೆ ಯಾವ ಕಾಲಕ್ಕೂ ಬರೋದಿಲ್ಲ ಯಾಕೆ ಬರೋದಿಲ್ಲ ರೀ ಸ್ವಾಮಿ ನೋಡು ಸತ್ಯ ಬಾಮಾ ನಾನು ಸದ್ಯ ನನ್ನ ಭಕ್ತರ ಮಂದಿರಕ್ಕೆ ಹೋಗಬೇಕಾಗಿದೆ ಅದಕ್ಕಾಗಿ ನಾನೀಗ ನಿನ್ನ ಮಂದಿರಕ್ಕೆ ಬರೋದಿಲ್ಲ ಆ ಭಕ್ತರನ್ನು ಉದ್ಧಾರ ಮಾಡಿ ಆಮೇಲೆ ನಿನ್ನ ಮಂದಿರಕ್ಕೆ ಬರ್ತೇನೆ ಅಂತ ಹೇಳಿದಿನಲ್ಲ ಸುಮ್ಮನೆ ಈಗ ನೀನು ನಿನ್ನ ಮಂದಿರಕ್ಕೆ ಹೋಗಿಬಿಡು ಹೀಗಂತ ಹೀಗಂತರಿ ಸ್ವಾಮಿ ಪರಮಾತ್ಮ ನೀವು ಇಲ್ಲದೆ ನಾನು ಒಬ್ಬಳೆ ಮಂದಿರೊಳಗೆ ಒಂಟಿಯಾಗಿ ಹೇಗಿರಬೇಕ್ರಿ ಅದನ್ನ ವಿಚಾರ ಮಾಡಿರಲ್ಲ ನೋಡು ಸತ್ಯಭಾಮ ನೀನು ಇಲ್ಲಿಗೆ ಬಂದ ಕ್ಷಣ ನನ್ನನ್ನು ನೋಡಿದಿ ನಿನಗೆ ಏನಾಗಿದೆ ಆನಂದ ಆಗ್ಯದ ಹೋಗಲು ಆನಂದ ಆಗ್ಯದ ರೀ ಮತ್ತು ಏನು ಅನಿಸ್ತು ನಿನಗೆ ಹಾಂ ಏನಿಸ್ತಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ರೀ ಹಾಗಲ್ಲ ಬೊಮ್ಮಾ ನಿನ್ನ ಕೂಡ ನಾನಾದರೂ ಬರಬೇಕು ನಿನ್ನ ಮಂದಿರಕ್ಕೆ ಬರಬೇಕು ನಾಲ್ಕಾರು ದಿನ ನಿನ್ನ ಕೂಡ ಇರಬೇಕು ಹ್ಞೂ ನಾಲ್ಕಾರ ನೀನು ಮಾತಾಡಬೇಕು ನಿನ್ನ ಇದ್ದರೆ ಸಂಶಯಗಳಿದ್ರೆ ನಿವಾರಣೆ ಮಾಡಬೇಕು ಅನ್ನುವಂಥ ಮನಸ್ಸು ಕೂಡ ನನ್ನಲ್ಲಿ ಇತ್ತು ಆದರೆ ಏನಾಗಿದೆ ಭಾಮ ಅಂತಂದರೆ ನನ್ನ ಭಕ್ತರು ಸಂಕಟದೊಳಗಿದ್ದಾರೆ ಆದರೆ ನೀನು ಏನು ಮಾಡಿದ ನಿನ್ನ ಮಂದಿರಕ್ಕೆ ಕಳಿಸುವ ಆಶೀರ್ವಾದ ನನಗಿದೆ ಆದರೆ ಏನಾಗಿದೆ ನಿನ್ನಲ್ಲಿ ಅಹಂಕಾರ ತುಂಬಿದೆ ಅಂದರೆ ಎಂಥಾದ್ರಿ ಸ್ವಾಮಿ ಅದು ಹೇಗೆ ನೋಡು ಸಭಾದೊಳಗೆ ನೀನು ಮಾಡ ಹೋಗ್ತದೆ ಅಂತಂದರೂ ಕೂಡ ಸುಮ್ಮನಾಗಿರಬೇಕು ನನ್ನ ಮಾಡು ಹೋದ್ರ ಚಿಂತೆಲಿ ಹೇಳ್ರಿ ನೋಡು ಸತ್ರಾಯಿತ ಮಗಳು ನೀನು ಹೌದಲ್ಲೋ ಹೌದ್ರಿ ಶಮಂತಕ ಮನಿ ನರೆಯೋದ ರೀ ಅದರ ಮೇಲಾಗಿ ನಾನು ಪರಮಾತ್ಮನ ಹೆಂಡತಿ ನನ್ನ ಮುಂದೆ ಯಾರು ಅದಾರು ಅಂತೇಳಿ ನೀನು ಇಲ್ಲಿ ಅಹಂಕಾರ ತುಂಬದ ಹೌದಲ್ಲೋ ಏನು ಸುಳ್ಳೇನ್ರಿ ನಮ್ಮಪ್ಪ ಐವತ್ತಾರು ದೇಶಿಕ ರಾಜ ಇದ್ದದ್ದು ಕರೆಯದ ನನ್ನಲ್ಲಿ ಶಮಂತಕಮಣಿ ಇದ್ದದ್ದು ಕರೆಯದ ನನ್ನಂಥ ಶ್ರೀಮಂತ ಯಾರೂ ಇಲ್ಲ ನನ್ನಂಥ ರೂಪವತಿ ಯಾರು ಇದು ಕರಡದ ರೀ ಕರೆಯದ ಆದ್ರ ಅಹಂಕಾರ ಇರಬಾರ್ದು ಅಂತ ಹೇಳಿ ನನ್ನಲ್ಲಿ ಇದ್ದದ್ದನ್ನು ಕರೆಯಿತು ನೋಡಿ ನಾನು ಹಾಕ್ಯಾನ ನನ್ನ ಮಂದಿರಕ್ಕೆ ನೀವು ಬರಬೇಕು ಇಲ್ಲದನ್ನ ಕಟ್ಟಿ ಹಾಕ್ತೀನಿ ಪರಮಾತ್ಮ ಹಾ ಏನು ಬಮ್ಮ ನನ್ನನ್ನು ಕಟ್ಟಿ ಹಾಕ್ತೀಯ ಅಲ್ಲ ನನ್ನನ್ನು ಕಟ್ಟಿ ಹಾಕುವಂಥ ಒಂದು ಸಾಮರ್ಥ್ಯ ನನ್ನಲ್ಲದ ಮತ್ತೇನದೂತೇ ಕಟ್ಟ್ಯಾಕೆ ಪರಮಾತ್ಮನ ನೋಡು ಭಾಮ ಹಿಂಗೆ ನಾಣ ಅನ್ನಬಾರ್ದು ಯಾಕೆ ನಾಣ ಅಂದ್ರೆ ಯಾರಿಗೂ ನನ್ನನ್ನು ಕಟ್ಟಾಕ ಆಗೋದಿಲ್ಲ ನಾನು ನಾನೆಂಬ ಅಜ್ಞಾ ನಾನಿಲ್ಲ ನಾರಿ ವೈಕುಂಠದಲ್ಲಿಲ್ಲ ನೂರು ತೀರ್ಥಂಗಳಲ್ಲಿ ನಾನಿಲ್ಲ ಸನ್ಯಾಸಾಶ್ರಮದಲ್ಲಿ ನಾನಿಲ್ಲ ಅಹಂಕಾರ ಕರ್ಮಕೆ ದೂರನಿರುವೆ ಭಾಮಿ ಆ ಸತ್ಯ ಮಾವ ನಾನು ನಾನು ಅಂತ ಸುಳಿಯುವುದೇ ಇಲ್ಲ ಮತ್ತು ನಾನು ನೂರು ಇಲ್ಲ ನನ್ನ ವೈಕುಂಠದಲ್ಲಿ ಇಲ್ಲ ಏನು ಸ್ವಾಮಿ ಇರುವುದಿಲ್ಲ ರೀ ಅಷ್ಟೇ ಅಲ್ಲ ಸನ್ಯಾಸಾಶ್ರಮದಲ್ಲಿ ನಾನಿಲ್ಲ ಇಲ್ಲ ನಾನು ನಾನು ಅನ್ನುವಂತ ಅಹಂಕಾರಿಗತ್ತ ನಾನು ಯಾವ ಕಾಲಕ್ಕೂ ಸುಳಿಯುವುದಿಲ್ಲ ಹಾಗಾದ್ರೆ ನನ್ನ ಹತ್ರ ಸ್ವಾಮಿ ಅಲ್ಲ ಜಗತ್ತನ್ನೇ ಆಳುವಂತ ನನ್ನ ಎದುರಿಗಿನಂತೆ ಪ್ರತ್ಯುತ್ತರ ಕೊಡ್ತೀನಿ ಅಂದ ಮೇಲೆ ನಿನ್ನ ಹತ್ರ ನಾನು ಹೇಗಿರಬೇಕು ನೀನು ನನ್ನ ಕರೆಯಲೇ ಬೇಡ ಹೋಗು ಏನು ಸ್ವಾಮಿ ಹೀಗಂತರಿ ಹೌದು ಯಾಕಂದರೆ ಈ ರೀತಿ ನನ್ನ ಕರೆದರೆ ನಾನು ಯಾವ ಕಾಲಕ್ಕೂ ಬರುವುದಿಲ್ಲ ಒಲಿನ ಹೋಗ ಪುಲ್ಲಲೋಚಣ ವಲ್ಲೇನು ವಲ್ಲೇನು ಹೋಗ ಬಲ್ಲೆ ನಿನ್ನವ ಗುಣ ಒಲ್ಲೆನ ಒಲ್ಲೇನು ಹೋಗ ಬಲ್ಲೆ ನಿನ್ನವ ಗುಣ ಕಲ್ಲು ಮಾಡಿದ ಮನ ಕರಗೂದೇಣೆ ಕಲ್ಲು ಮಾಡಿದ ಮನ ಕರಗೂದೇಣೆ ಒಲ್ಲಿನ ಹೋಗ ಪುಲ್ಲಲೋಚಣ ಒಲ್ಲಿನ ಹೋಗ ಪುಲ್ಲಲೋಚಣ ಪುಲ್ಲಲೋಚಣ ಪುಲ್ಲಲೋ ಚಣ ನಾನ ಸಿಕ್ಕಿಲ್ಲ ಎಂಥಕ್ಕಿಲ್ಲ ಅದರಾಗ ನಿನ್ನದೇನ ಭಾಮ ನಾನೀಗಲೇ ಹೋಗಿಬಿಡ್ತೀನಿ ಅಮ್ಮ ಆದೂತಿ ಏನಾಯ್ತಮ್ಮ ಸತ್ಯಭಾಮ ಅಮ್ಮ ಇನ್ನೇನು ಹೆಂಗೆ ಮಾಡೋದಮ್ಮ ಅಲ್ಲ ಪರಮಾತ್ಮರು ನನ್ನ ಕೂಡ ಶಟ್ಕೊಂಡು ನಾನು ಅವ್ರನ್ನ ಕಟ್ಟಬೇಕು ಅಂತಂದದ್ದನ್ನು ನಮ್ಮ ಅಲ್ಲ ತಾಯಿ ಪರಮಾತ್ಮನನ್ನು ಕಟ್ಟಾಕ ನಮ್ಮಂಥ ಯಕಶ್ರಿತ್ ಹೆಮಕ್ಕಳಿಂದ ಸಾಧ್ಯದೇನು ಅಮ್ಮ ಪರಮಾತ್ಮರು ಹೋದ ಕೂಡಲೇ ನನ್ನ ಸ್ಥಿತಿ ನೀರಿನೊಳಗಿದ್ದಂಥ ಮೇನನ್ನು ಹೊರಗೆ ಆಯ್ತು ನೋಡಮ್ಮ ಅಮ್ಮ ಹೇಗೆ ಮಾಡೋದಮ್ಮ ಎನ್ನ ಪೋಲುವ ಪಾಪಿ ಇನ್ನೇಲು ಜನ್ಮಕ್ಕೆ ಜನಿಸಲು ಬೇಡ ಅಮ್ಮ ಇನ್ನು ಹೇಗೆ ಮಾಡೋದಮ್ಮ ಭಗವಂತನೇ ನನ್ನನ್ನು ಬಿಟ್ಟು ಹೋದಂತಂದ್ಬೇಳಿ ನಾನು ಮಾಡುವುದಾದರೂ ಹೀಗಮ್ಮ ನೆನ್ನ ಪೋಲುವ ಪಾಪಿ ಇನ್ನೇಳು ಜನ್ಮಕ್ಕೆ ಜನಿಸಬೇಡ ಚೆನ್ನಾಗಿ ತನುವ ಜನಿಸುವುದಕ್ಕಿಂತ ಅಡವಿಯೋ ಜಡ ವೃಕ್ಷವಾಗಿ ಅಡವಿಯೋ ಜಡ ವೃಕ್ಷವಾಗಿ ಜನಿಸುವುದು ಲೇಸು ಅಮ್ಮ ಮುನ್ನತನವ ನಾನ್ ಅಳಿದೆನೋ ಅಕಟಕಟ ಮುನ್ನವತನವ ನಾನಳಿದೆನೋ ಅಕಟಕಟ ಇದನಾರು ಬಲ್ಲರು ಆ ಬ್ರಹ್ಮನೇ ಬಲ್ಲ ಇದನಾರು ಬಲ್ಲರು ಆ ಬ್ರಹ್ಮನೇ ಬಲ್ಲ ಅಮ್ಮ ನನ್ನ ಪೋಲುವ ಪಾಪಿ ಜಗತ್ತಿನಲ್ಲಿ ಯಾರೂ ಇಲ್ಲಮ್ಮ ಸಾಕ್ಷಾತ್ ಪರಮಾತ್ಮ ನನ್ನ ಗಂಡನಾಗಿ ನನಗೆ ಈ ಮಂಗಲ ಸೂತ್ರವನ್ನು ಕರುಣಿಸಿದಂತಹ ಪರಮಾತ್ಮನ ಎದುರಿಗೆ ನಾನು ಈ ರೀತಿ ಮಾತಾಡಬಾರದಾಗಿತ್ತಮ್ಮ ಹೀಗೆ ಭಗವಂತನೇ ನನ್ನನ್ನು ಬಿಟ್ಟು ಹೋದ ಮೇಲೆ ನಾನಿನ್ನೇನು ಮಾಡಲಿ ಈ ಜನ್ಮದಲ್ಲಿ ನಾನು ಹೆಣ್ಣಾಗಿ ಹುಟ್ಟಿ ಈ ರೀತಿಯಾದಂಥ ಒಂದು ಕಷ್ಟವನ್ನು ಅನುಭವಿಸಬೇಕಾಯಿತು ಅಯ್ಯೋ ನನ್ನ ಮಂಗಲ ಸೂತ್ರವೇ ಹೋದ ಮೇಲೆ ನಾನೇನೇನು ಮಾಡಲಿ ಇನ್ಯಾವ ಇನ್ಯಾವಿತನಕ್ಕಾಗಿ ನಾನಿಲ್ಲಿ ಇರಲಿ ಅಯ್ಯೋ ಹೇ ಸೃಷ್ಟಿಕರ್ತ ಬ್ರಹ್ಮ ನನ್ನ ಹಣೆಯಲ್ಲಿ ಇದನ್ನು ಏನು ನಾನು ನಾನಿನ್ನೇನು ಮಾಡಲಿ ಪರಮಾತ್ಮ ನಿನ್ನನ್ನು ಬಿಟ್ಟು ನಾನು ಅಗಲಿ ಇರಲಾರೆ ಅಯ್ಯೋ ಪರಮಾತ್ಮ ಎಲ್ಲಿರುವೆ ಭಗವಂತ ನಾನು ನಿನ್ನನ್ನೇ ಪ್ರಾರ್ಥಿಸುವೆ ನಿನ್ನನ್ನೇ ಬೇಡುವೆ ಭಗವಂತ ಬೇಗ ಬೇಗ ನಿನ್ನ ಮುಖವನ್ನು ತೋರಿಸು ಪರಮಾತ್ಮ ನೋಡಿದು ಪರಮಾತ್ಮ ಎಲ್ಲಿ ಹೋದ ಆತನ ಎಲ್ಲಿ ನೋಡಬೇಕು ಅನ್ನೋದು ನನಗೆ ತಿಳಿತಾ ಇಲ್ಲ ಇನ್ನು ಹೇಗೆ ಮಾಡೋದು ಹಾಗಾದರೆ ಮುಂದೆ ಹೋಗೋ ನಡೆಯುತ್ತಾಯಿ